हाय फ्रेंड्स, वेलकम बैक टू नेत्रा अड़गे मने। नानिवत्तु होटल अल्ली माडुवंत गर्गरियाद हुद्दी नोडे याव रीति माड्तारे अन्नोदन्न नानिल्ली तोरिस्ता इदीनि। इल्ली नानु ओंद अर्ध केजी अष्टु उद्दीन काळु तगोंडिदीनि। अदन्न चेन्नागि तोळेद्बिट्टु ओंद एरडु मूरु सति नीरु हाकि नेनेसिट्कोंतीनि। इदन्न एष्टु गंटेगळ काल नेनेसिकोबहुदप्प अंद्रे एरडरिंद मूरु गंटेगळ काल नावु इदन्न नेनेसिट्कोबेकु। नोड़ी मूर गंटे काल आगे इवग नान रुकोती स्वल स्वल हाकि नानी रुकता रुबिदे नोड़ी मुद्दे स्वल्प तेलु कन्सिस्टेंसी साकु नोड़ी रीति इरबेकु। ಒಂದ ವೇಳೆ ನಮಗೆ ಇದು ತೆಳು ಅನ್ಸಿದ್ರೆ ಒಂದ ಎರಡು ಚಮಚ ಅಕ್ಕಿ ಹಿಟ್ಟನ ಕೂಡ ನಾವಿಲ್ಲಿ ಸೇರಿಸಿಕೊಬಹುದು। ನಾನು ಇಲ್ಲಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। 6-7 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕರಿವೇನ ಸೊಪ್ಪು, ಒಂದ ಚಮಚದಷ್ಟು ಜೀರಿಗೆ ಇಷ್ಟನ್ನು ನಾನು ಇದಕ್ಕೆ ಸೇರಿಸ್ಕೊಂತಾ ಇದೀನಿ। ಇದಕ್ಕೆ ಈಗ ಕಾಳು ಮೆಣಸು ಒಂದ ಚಮಚದಷ್ಟು ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂತಾ ಇದೀನಿ। ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂತಾ ಇದೀನಿ। ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇಲ್ಲಿ ಸೇರಿಸ್ಕೊಂತಾ ಇದೀನಿ। ಒಂದು ಕಾಲ್ ಚಮಚದಷ್ಟು ಸೋಡಾ ಪೌಡರ್ ಕೂಡ ನಾನು ಇಲ್ಲಿ ಸೇರಿಸ್ಕೊಂತಾ ಇದೀನಿ। ಇವಾಗ ಇದನ್ನ ಒಂದು ಒಳ್ಳೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ। ಮಿಕ್ಸ್ ಮಾಡಿದಾಗಿದೆ ನೋಡಿ, ಈ ರೀತಿ ಉಂಡೆ ಮಾಡ್ಕೊಂಡು ಚೋಟ್ನ ಉಲ್ಟಾ ಮಾಡಿಬಿಟ್ಟು ಆ ಚೋಟ್ ಮೇಲೆ ಆ ಉಂಡೆ ಹಿಟ್ಟನ್ನ ಏನು ಉಂಡೆ ಮಾಡಿರ್ತೀವಿ ಅದನ್ನ ಇಟ್ಬಿಟ್ಟು ಜಸ್ಟ್ ಹಿಂಗ ಮಧ್ಯದಲ್ಲಿ ಒಂದು ಹೋಲ್ ಕೊಟ್ರೆ ನೋಡಿ, ಹಿಂಗ ಎಣ್ಣೆಗೆ ಬಿಟ್ಬಿಟ್ಟು ಹಿಂಗ ಸೈಡ್ ಇಂದ ಚೋಟ್ ಎತ್ತಿದ್ರೆ ಸಾಕು, ಎಣ್ಣೆ ಒಳಗಡೆ ಬೀಳುತ್ತದು। ಕೈಯಲ್ಲಿ ತಟ್ಟಿ ಕೂಡ ನಾವು ಬಿಟ್ಕೋಬಹುದು। ಕೈಯಲ್ಲಿ ತಟ್ಟಿ ಬಿಟ್ಬೇಕಾದಾಗ ಎಣ್ಣೆ ಕೈ ಸುಡುತ್ತೆ ಅನ್ನೋರು ಈ ರೀತಿ ಚೋಟ್ನ ಉಲ್ಟಾ ಮಾಡ್ಕೊಂಡು ಆರಾಮ್ಸೆ ಉಂಡೆ ಮಾಡಿಬಿಟ್ಟು ಆರಾಮ್ಸೆ ಈ ರೀತಿ ಮಾಡ್ಕೋಬಹುದು। ನಾವು ಈ ಹಿಟ್ಟನ್ನ ನಾವು ಮಿಕ್ಸಿಲಿ ಕೂಡ ರುಬ್ಕೋಬಹುದು। ಮಿಕ್ಸಿಲಿ ರುಬ್ಕೊಳ್ಳೋರು ಸ್ವಲ್ಪ ತೆಳು ಅನ್ಸಿದ್ರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬಹುದು। ನೋಡಿ, ಜಸ್ಟ್ ಹಿಂಗೆ ಉಂಡೆ ಮಾಡಿ ಹಿಂಗ ಸೈಡ್ ಇಂದ ಹಿಂಗ ಎಣ್ಣೆಗೆ ಬಿಟ್ಟು ಹಿಂಗ ಎತ್ತಿದ್ರೆ ಸಾಕು, ಎಣ್ಣೆ ಒಳಗಡೆ ಹೋಗುತ್ತೆ। ಇದಕ್ಕೆ ನಾವು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಂಡು ಮಾಡಬಹುದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೂಡ ಕೊಡುತ್ತೆ ಅದು ಕೂಡ। ನೋಡಿ ಈ ರೀತಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಎಲ್ಲದನ್ನು ನಾನು ಇದೇ ರೀತಿ ಎಣ್ಣೆಯಲ್ಲಿ ಕರೆದುಕೊಂತೀನಿ। ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ। ಎಲ್ಲದನ್ನು ಇದೇ ರೀತಿ ಸೇಮ್ ಚೋಟಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ಹಿಂಗೆ ಸೈಡಿಂದ ಬಿಟ್ಟರೆ ಆರಾಮ್ಸೆ ಎಣ್ಣೆಗೆ ಬೀಳುತ್ತದು। ಎಲ್ಲದೂ ಒಂದೇ ಸೈಜಲ್ಲಿ ಒಂದೇ ರೀತಿಯಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೋಬಹುದು। ತುಂಬಾ ಜನ ಟೆಂಪಲ್ಗಳಿಗೆಲ್ಲ ಹರಕೆ ಹೊತ್ಕೊಂತಾರೆ, ಉದ್ದಿನೋಡೆ ಆರ ಹಾಕ್ತೀನಿ ಆ ರೀತಿಯೆಲ್ಲ, ಅವಾಗ ಈ ರೀತಿ ನಾವು ಮಾಡೋದ್ರಿಂದ ಒಂದೇ ಸೈಜಲ್ಲಿ ದೇವ್ರಿಗೆ ಹಾರ ಮಾಡಾಕ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ।
ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆಗಿ ಬಂದಿದೆ ಇಲ್ಲದನು ಅದೇ ಕಲರ್ ಬರೋ ರೀತಿ ನಾನು ಇದನ್ನ ಡೀಪ್ ಫ್ರೈ ಮಾಡ್ಕೊಂತೀನಿ ನೋಡಿ ಈ ರೀತಿ ಕಲರ್ ಆಗಿ ಬರುತ್ತೆ ನೋಡಿ ಎಲ್ಲದು ಮಾಡ ಆಗಿದೆ ನೋಡಿ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ನಾನು ನಿಮಗೆ ಹಿಂಗೆ ಕೆರೆದು ಕೂಡ ತೋರಿಸ್ತಾ ಇದೀನಿ ಮುರುದ್ರೆ ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಬಿಸಿ ಕೂಡ ಇದೆ ನೋಡಿ ಎಷ್ಟು ಸಾಫ್ಟ್ ಕೂಡ ಇದೆ ಒಳಗಡೆ Thank you for watching.